ನಮ್ಮ ಗಾಂಧಾಪುರದಲ್ಲಿ ಇವಾಗ್ಲು ಫೋನ್ ಮಾಡಿದ್ರ ಹಂಗೆ ಏನ್ ಮಾಡ್ತಾರ ಗೊತ್ತಿಲ್ಲ. ನಾನು ಗ್ಯಾಸ್ ದುಡ್ಡು ಇಲ್ಲ ಅಂತ ಅಂದವರು ಅದಾದ್ಮೇಲೆ ಅವರು ಟೈಮ್ ಕೇಳ್ತಾವ್ರೆ, ಇವಾಗ ಕಟ್ಟವ್ರೆ, ಅವರೇ ಕಟ್ಟವ್ರೆ. ನೀವ್ ಯಾಕೆ ಇಷ್ಟೊಂದು ಮಾತಾಡ್ತೀವಿ? ಮಾತಾಡ್ ನೀವ್ ಮಾತಾಡೋದಕ್ಕೆ ನಾನ್ ಮಾತಾಡಿದ್ವಿ. ನೀವು ಅವ್ರಿಗೆ ಗೌರವ ಕೊಡದೇ ನಾನು ಬಂದು ಮಾತಾಡ್ತಾರೆ. ನಿಮ್ಮ ಹತ್ರ ಯಾರ ಅಪ್ಪ ಮನೆಯಿಂದ ಅವ್ರು ಕೊಟ್ಟಿಲ್ಲ ನಿಮ್ಗೆಲ್ಲ ಸಂಬಳ ಕೊಡ್ತಾರೆ. ಅವ್ರು ಹೆಂಗ್ಸುಗಳು ಹೆಂಗ್ಸುಗಳು ಬಡ್ಡಿ ಸೇರಿಸಿ ಕಟ್ಟಕ್ಕೆ ನಿಮ್ಮ ಹತ್ರ ಸಂಬಳ ತಿಳ್ಕೋ. ಆಯಾ ಎಲ್ಲಾರು ಒಂದೇ ನ್ಯಾಯ ಕೊಡ್ರಿ, ನ್ಯಾಯ ಒಂದೇ ನ್ಯಾಯ. ಕಡೆ ಮಾತಾಡ್ತೀವಿ, ನೀನ್ ಕಡೆ ಮಾತಾಡು. ಮಾತಾಡೋದು ಹೆಂಗಸುಗಳ ಹತ್ರ ಮಾತಾಡೋದ್ ಕಲಿ. ಯಾರ್ದೇ ಸಂಘ ಇದೆ? ಸಂಘ ಯಾರ್ದು? ಹೆಂಗಸು ಸಂಘ ಮಾನವತೆ ಮಾನವತೆ ಎಲ್ಲ ನೀರ್ ತುಂಬಿಟ್ಟೈತೆ. ನಮ್ಗಲ್ಲಿ ಕೂಲಿ ಮಾಡಿದ್ರೆ ನಮ್ಗೆ ಅಮೌಂಟ್ ಕೊಡೋದು. ಇವಾಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವ್ ಹೆಂಗ್ ಸಹ ಹಂಗ ಕಟ್ಟೋದು? ನಮ್ಗ ಕೆಲ್ಸ ಬಿಟ್ರೆ ಯಾವ ಕೆಲ್ಸ ಗೊತ್ತಿಲ್ಲ. ಇವಾಗ ದುಡ್ಡಿಲ್ಲ, ನಾವ್ ನ್ಯಾಯ ಹಾಕಬೇಕಂದ್ರೆ ಇವಾಗ ಸಾಯಿರಮ್ಮ ಅಂತ ಕೇಳ್ತಾನೆ ಸರ್. ಸಂಘದವ್ರೆ ಪ್ರಾಬ್ಲಮ್ ಊಟಕ್ಕಿಲ್ಲ ಏನಿಲ್ಲ, ಏನ್ ಮಾಡೋದು? ಸಂಘ ಹೆಂಗ್ ಕಟ್ಟಲ್ಲ ನಾವು, ತಿನ್ನಕ್ಕೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನವ ನಿನ್ ಹೆಸರು? ಕಾಲು ಬ್ಯಾಂಡೇಜ್ ಹಾಕೊಂಡವ್ರೆ, ಹೊಲಿಗೆ ಹಾಕೋರೆ ಅಂತ ಕೇಳಲ್ಲ ಸರ್. ಕಟ್ಟಿ ಅಂತಾರೆ ಸರ್, ಏನಾದ್ರು ಮಾಡ್ಕೊಂಡ್ರಲ್ಲ ಕಟ್ಟಿ ಅಂತ ಹೇಳ್ತಾರೆ ಸರ್. ಜಾಸ್ತಿ ತುಂಬಿಸಕ್ಕೂ ದುಡ್ಡಿಲ್ಲದೆ ಆ ದುಡ್ಡು ತಂದು ಕಟ್ಟಿದ್ದೀನಿ ಸರ್. ಏನಂತಾರೆ ಈಗ ಅವರು? ಕಟ್ಲೇಬೇಕು ಅಂತಾರೆ ಸರ್, ಕಟ್ಟಿಸ್ಕೊಬಿಟ್ರು ಸರ್ ನಮ್ಮ ಹತ್ರ. ಸರಿ, ಇಲ್ಲಿ ಗಂಟ ಲೋನ್ ತಗೊಂಡ್ಮೇಲೆ ನೀವು ಕರೆಕ್ಟಾಗಿ ಕಾಸು ಕಟ್ಟಿಲ್ವಾ? ಒಂದ್ ವಾರ ಮಿಸ್ ಮಾಡ್ದೆ ಕಟ್ಟಿದೀವಿ. ಇವಾಗ
ಪ್ರಾಬ್ಲಮ್ ಅಂತ ಅಷ್ಟೇ ನಾವು ಟೈಮ್ ಕೊಡಿ ಅಂತ ಕೇಳ್ತಿರೋದು. ಇಲ್ಲ ಆಗಲ್ಲ ಕಟ್ರಿ ಅಂತಾರೆ, ಸಂಘ ತಗೊಂಡ್ರೆ ಹಂಗ ಕಟ್ರಮ್ಮ ಅಂತಾರೆ ಸರ್. ಏನಾದ್ರೂ ಮಾಡ್ಕೊಳ್ಳಿ ಸಂಘ ಕಟ್ಟಿ ಅಂತಾರೆ ಸರ್. ಮೈಕ್ರೋ ಫೈನಾನ್ಸ್ ಅವರ ಸರ್ ಹಂಗಂತೀವಿ. ಗ್ರಾಮೀಣ ಕೂಡ್ತವ್ರು ಮುತ್ತುಟ್ಟವ್ರು ಬಂದಿದ್ರು, ಅವ್ರಿಗೆ ಸಂಘ ಇವಾಗ ನಮ್ಗೆ ಟೈಮ್ ಬೇಕು ಸರ್, ನಾವು ಇವಾಗ ಕಟ್ಟಕ್ಕಾಗೋದಿಲ್ಲ ಅಂತ ಅಂದ ಬಂಡೆಲೆಲ್ಲ ನೀರು ತುಂಬಿಕೊಂಡೈತೆ. ಸೈಜು ನಮಗೆ ಬಂಡೆ ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು ಇಲ್ಲಾಂದ್ರೆ ಇಲ್ಲ. ಅದೇ ಗೊತ್ತಿಲ್ಲ ಕಣ್ಣಮ್ಮ, ನೀವು ಹೆಂಗಸ್ರುಗಳು ತಗೊಂಡಿರೋ, ನಾವು ಗಂಡಸರೆಲ್ಲ ನಾವು ಕೊಟ್ಟಿ ನಮ್ಗೆ ಕೊಟ್ಟಿರೋದು ಹೆಂಗಸ್ರುಗಳು ನಿಮ್ಗೆ ಕೇಳ್ತೀವಿ ನಮ್ಗೆ ಕಟ್ಟಿ ಅಂತಂದ್ರು ಸರ್. ಗಂಡಸ್ರುಗಳು ನಾಮಿನಿ ಕೊಡ್ದಂಗೆ ಇವ್ರು ಹೆಂಗೆ ಸಂಘ ಕೊಟ್ಟರು, ಅವ್ರು ನಾಮಿನಿ ಕೊಟ್ಟಮೇಲೆ ನಮ್ಗೆ ಸಂಘ ಕೊಡೋದು ಅದು ಅದು ಆಯಿತು. ಆಮೇಲೆ ಇವರು ರತ್ನಮರ ಅಂತ ಸರ್, ನಮ್ಗೆ ಇಲ್ಲ ಇವಾಗ ದುಡ್ಡು ಅಂತಂದ್ರೆ ಅಮ್ಮ ಅವ ಚೆನ್ನಾಗಿತ್ತ ನಿಮ್ಗೆ ನಗಾಡ್ಕೊಂಡು ಬಂದು ನಮ್ಮ ಹತ್ರ ಸಂಘ ದುಡ್ಡು ತಗೊಳಕ್ಕೆ ನಾವು ಕೊಟ್ಟಿರೋದು ಕಟ್ಬಿಟ್ಟು ಆ ಕಡೆ ಹೋಗಮ್ಮ ಹೆಂಗಸ್ರುಗಳು ಮನೆಗೆ ಹೋಗಕ್ಕೆ ಬಿಡ್ತಾ ಇಲ್ಲ ಅವರು. ಆಮೇಲೆ ಸರ್ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ, ಹೋಗಿ ಸಾಯ್ಬೇಕ ಹೋಗಿ ನ್ಯಾನ ಹಾಕೊಂಡು ಸಾಯೋಗಮ್ಮ ಸಾಯಿ ಮಣ್ಣ ಆಯ್ತದ ಸಂಘ ಸಂಘದವ್ರು ಸರ್. ಆಮೇಲೆ ತಿಂಗಳು ಸಂಘ ಪ್ರಗತಿ ಸಂಘ ಆಮೇಲೆ ಆಶೀರ್ವಾದ ಸಂಘ ಪೆಟ್ರೋಲ್ ಬಂಕ್ ಸೂರ್ಯೋದಯ ನವಚೇತನ ಅಷ್ಟು ಸಂಘ ನಮ್ಗೆ ಇವಾಗ ಒಂದು ಕಟ್ಟಕ್ ಆಗಲ್ಲ ಪಾಪ, ಯಾರು ಕಟ್ಟಕ್ ಆಗಲ್ಲ. ಬುಧವಾರ ಸಂಘ ಎಸ್ ಕೆ ಸಂಘ ಸರ್, ಅದೀಗ ಸದ್ಯಕ್ಕಂತೂ ಯಾರು ಕಟ್ಟಕ್ ಆಗಲ್ಲ ಸರ್. ಕಟ್ಟಿವಿ ನಾವು ಸುಮಾರು ಇಲ್ಲ ಬಡ್ಡಿ ಡಬಲ್ ಬಡ್ಡಿ, ಇವಾಗ 50,000 ರೂಪಾಯಿ ಕೊಟ್ರೆ 47,000 ರೂಪಾಯಿ ಕೊಡ್ತಾರೆ, ಅದು 8,000 ರೂಪಾಯಿ ಇಟ್ಕೊಂಡು ತಿರ್ಗಾ ಮತ್ತೆ 50,000 ರೂಪಾಯಿ. 2 ವರ್ಷಕ್ಕೆ ಎಷ್ಟಾಯ್ತು ದುಡ್ಡು, ನಾವೆಲ್ಲ ಲೆಕ್ಕ ಹಾಕಿದೀವಿ. ಅವ್ರ ದುಡ್ಡು ನಾವು ಇಟ್ಕೊಂಡಿಲ್ಲ, ಅವ್ರ ಬಡ್ಡಿ ಸಮೇತ ನಾವು ತೀರಿಸಿದೀವಿ. ಇನ್ನು ಇನ್ಮೇಲೆ ನಾವು ಕಟ್ಟಕ್ ಆಗಲ್ಲ, 10 ರೂಪಾಯಿ ನಾವು ಕಟ್ಟಲ್ಲ ಸಂಘನ ಮಾತಾಡಕ್ಕೆ ಅರ್ಜಿ ಕೊಡ್ಬೇಕು. ಜಿಲ್ಲಾ ಅಧಿಕಾರಿಗಳಿಗೆ ಚೆಲುವರಾಯ ಸ್ವಾಮಿಗೆ ಎಲ್ಲ ಅಧಿಕಾರಿಗಳಿಗೂ ನಮ್ಗೆ ಇವಾಗ ನಮ್ಗೆ ದುಡ್ಡು ಕಟ್ಟಕ್ಕಾಗಲ್ಲ, ನಾವು ತುಂಬ ತೊಂದರೆಯಲ್ಲಿ ಇದ್ದೀವಿ, ನಮ್ಗೆ ಅದು ಮನ್ನಾ ಮಾಡಿಕೊಡ್ಬೇಕು. ಕಟ್ಟೋದಂತೂ ಕಟ್ಟಲ್ಲ, ಇಲ್ಲ ನಾವು ಪ್ರಾಣ ತಗೋಬೇಕಾಗುತ್ತೆ. ಎಲ್ಲ ಹೆಲ್ಪ್ ಮಾಡಿಕೊಡಿ ಸರ್.